Hi my dear students, welcome back to QAVD2 subject video lecture. ಇಂದಿನ ವಿಡಿಯೋಗಳಲ್ಲಿ ರ್ಯಾಂಕ್ ಕಾರ್ಲೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾವು ನೋಡಿದ್ವಿ. 4 ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ವಿ. Now let us look into one more problem which is having a different variety. ಅಲ್ಲಿ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಹೆಸರುಗಳನ್ನೆಲ್ಲ ಕೊಟ್ಟಿರ್ತಾರೆ, ಅದು ಯಾವ ತರ ಮಾಡೋದು. Let us look into the problem and let us solve the problem. Spearman's correlation RS ಅಂತ ನೋಡ್ತೀವಿ ನಾವು. This is the formula. ನೆನಪಿರಬೇಕು. First situation ಹೇಳಿದೀನಿ, when the ranks are given but ranks are not repeated. Two judges in a singing competition rank 12 entries as follows. 12 ಜನ singing competition ಬಂದಿದ್ದಾರೆ, ಅವರಿಗೆ ranks ಕೊಡ್ತಾ ಹೋಗ್ತಾರೆ two judges like this. First ನೋಡಿ entries A B C D E F G H I J K L 12 ಜನ. Next judge X ಕೊಟ್ಟಿರತಕ್ಕಂತ ranks. Next judge Y. This is the problem. Compute rank correlation coefficient. ಏನು ವಿಶೇಷ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ನೇಮ್ಸ್ ಕೊಡ್ತಾರೆ. ಯು ಡೋಂಟ್ ಬಾದರ್ ಅಬೌಟ್ ಇಟ್. ಕೊಟ್ಟಿರತಕ್ಕಂತ ಇಬ್ಬರು ಜಡ್ಜಸ್ R1 and R2 ತಗೊಂಡು ಪ್ರಾಬ್ಲಮ್ ಮಾಡ್ತಾ ಹೋಗೋದು. Yes, let us look into the answer. Solution: computation of rank correlation. First ಏನು ಮಾಡೋಣ, ಎಂಟ್ರೀಸ್ ಹಾಗೆ ತಗೋಣ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಅಂತ ತಗೊಂಡ್ವಿ. ನೆಕ್ಸ್ಟ್ ಮೊದಲನೇ ಜಡ್ಜನ್ನು R1 ಅಂತ ತಗೋಣ, ರ್ಯಾಂಕ್ಸ್ ಅನ್ನ ತಗೊಳ್ಳೋಣ. ಆಯಿತು. ನೆಕ್ಸ್ಟ್ ಎರಡನೇ ಜಡ್ಜದು ಹಾಗೇ ತಗೊಳ್ತಾ ಬರ್ತೀನಿ, ಪ್ರಾಬ್ಲಮಲ್ಲಿ ಕೊಟ್ಟಿರೋದನ್ನ ಹಾಗಾಗಿ ತಗೊಳ್ತೀನಿ. ನಾವು ಈ ಎಲ್ಲ ಎಂಟ್ರೀಸ್ ಎಷ್ಟಿದೆ, ದಟ್ ಈಸ್ N = 12. ಈಗ ನಮ್ಗೇನು ಬೇಕು, ವಿ ವಾಂಟ್ ಡಿ. ಡಿ ಮೀನ್ಸ್ R - R2. ಇಲ್ಲೇ ಇದೆ. 1 - 12 - 11, 2 - 9 -7, 3 - 6 -3, 4 - 10 -6, 5 - 3 +2, 6 - 5 1, 7 - 4 3, 8 - 7 1, 9 - 8 1, 10 - 2 8, 11 - 11 0, 12 - 1 +11. ಈಗೇನು ಬೇಕು ನಮಗೆ, D² ಬೇಕು. ಬರೀರಿ D² -11 × -11, it is +121. -7 × -7 +49. 3 × 3 9 ಆಗುತ್ತೆ. -into - plus again. 6 × 6 36. 2 × 2 4. 1 × 1 1. 3 × 3 9. 1 × 1 1. 1 × 1 1 again. 8 × 8 64. 0 × 0 0 and 11 × 11 121. ಈಗ ಇದ್ರ ಟೋಟಲ್ ಬೇಕು ನಮಗೆ ಅಲ್ವಾ, ಇಲ್ಲಿಂದ ಎಲ್ಲ ಟೋಟಲ್ ಬೇಕು ನಮಗೆ, ಎಲ್ಲವರೆಗೂ ಬೇಕು ಅಪ್ ಟು ದಿಸ್. ಏನು ಬರುತ್ತೆ, ಸಿಗ್ಮಾ D² ಬರುತ್ತೆ. ಇಟ್ ಈಸ್ 460. ಟೇಬಲ್ ಆಯ್ತಲ್ಲ, ತಗೊಳ್ಳಿ. RS ಅಂದರೆ ರ್ಯಾಂಕ್ ಕಾರ್ಲೇಷನ್ = 1 - ಫಾರ್ಮುಲಾ ಏನು, 6 × sigma D² / n³ - n. ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. RS = 1 ಹಾಗೆ ಇರಲಿ, -6 ಹಾಗೆ ಇರಲಿ. ಸಿಗ್ಮಾ D² ನೋಡಿ ಇಲ್ಲಿದೆ 416 / n ಅಂದರೆ 12 - 12 ಸಬ್ಸ್ಟಿಟ್ಯೂಷನ್ ಆಯಿತು. ಸಿಂಪ್ಲಿಫೈ ಮಾಡೋಣ ಬನ್ನಿ. RS = 1 - 6 × 416 2496 ಬಂತು. 12³ 12 × 12 × 12, it becomes 1728 -12. Next step, RS = 1 - 2496 ಹಾಗೆ ತಗೋಣ. Next 1728 -12, it is 1716. Again 1 - 2496 / 1716 ಮಾಡಿ, ಇಟ್ ಈಸ್ 1.45445 ಬರುತ್ತೆ. ಇಲ್ಲಿ 4 ಡಿಜಿಟ್ ತಗೊಳ್ಬಹುದು ಅಥವಾ 5 ತಗೋಬಹುದು. 1 ಇದನ್ನ ಕಳೆದ್ರೆ ಆನ್ಸರ್ ಏನು ಬರುತ್ತೆ, ಮೈನಸ್ ಫಿಗರ್ ದೊಡ್ಡದಿದೆ, ಅದಕ್ಕೋಸ್ಕರ -0.45445 ಬರುತ್ತೆ. ಸೊ ಇಲ್ಲಿ 5 ಇರೋದಕ್ಕೋಸ್ಕರ ನಾವು ಅದನ್ನ ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ, 45 ಆಗುತ್ತೆ. 4545 ಆಗುತ್ತೆ. ನಾವು ಇಂಟರ್ಪ್ರಿಟೇಷನ್, ಮೈನಸ್ ಇದೆ ನೆಗೆಟಿವ್, 0.4 ಇದೆ ನಾರ್ಮಲ್ ಅಥವಾ ಮಾಡರೇಟ್. ದೇರ್ ಈಸ್ ಏನಿದೆ, ನಾರ್ಮಲ್ ಆರ್ ಮಾಡರೇಟ್ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಟೂ ಜಡ್ಜಸ್ X ಅಂಡ್ Y. ದಟ್ಸ್ ಆಲ್. ಅರ್ಥ ಆಗಿದೆಯಾ? ಸೊ ಇದೊಂದು ವೆರೈಟಿ ಪ್ರಾಬ್ಲಮ್. ಇಲ್ಲಿ ಎಂಟ್ರಿ ಪಾರ್ಟಿಸಿಪೆಂಟ್ಸ್ ನೇಮ್ಸ್ ಕೊಡ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಥ್ಯಾಂಕ್ ಯು.